ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಶೃಂಗೇರಿ ಶಂಕರ ಮಠದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಪ್ರಯುಕ್ತ ಚಂಡಿಕಾ ಹೋಮ ಅದ್ದೂರಿಯಿಂದ ನಡೆಯಿತು. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಪ್ರಯುಕ್ತ ಸೋಮವಾರದಂದು ಚಂಡಿಕಾ ಹೋಮ ಅದ್ದೂರಿಯಿಂದ ನೆರವೇರಿತು. ಶೃಂಗೇರಿ ಶಂಕರ ಸೇವಾ ಸಮಿತಿ ಆಶ್ರಯದಲ್ಲಿ ದಸರಾ ಪ್ರಯುಕ್ತ ಶರನ್ನವರಾತ್ರಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 6ರವರೆಗೆ ವಿವಿಧ ಪೂಜಾ ಕಾರ್ಯಗಳ ಜೊತೆಗೆ ಶಾರದಮ್ಮನವರಿಗೆ ವಿವಿಧ ಅಲಂಕಾರಗಳು, ಹೋಮಾದಿಗಳು ನಡೆಯಿತು. ಸೋಮವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲೋಕ ಕಲ್ಯಾಣಾರ್ಥವಾಗಿ ಮಠ ಮುದ್ರೆ ವೇದ ಬ್ರಹ್ಮ ಶ್ರೀ ಟಿವಿ ಶ್ರೀನಿವಾಸ ಜೋಯಿಸ್ ರವರ ಆಚಾರ್ಯತ್ವದಲ್ಲಿ ಚಂಡಿಕಾ ಹೋಮ ನಡೆಯಿತು. ಈ ಹೋಮಕ್ಕೆ ನೂರಾರು ಮಂದಿ ಸಾಕ್ಷಿಯಾದರು. ಶಂಕರ ಸೇವಾ ಸಮಿತಿ ಅಧ್ಯಕ್ಷ ಎನ್ ಶಂಕರ್, ಉಪಾಧ್ಯಕ್ಷ ಸಂಪಿಗೆ ವೆಂಕಟನಾರಾಯ್, ಕಾರ್ಯದರ್ಶಿ ಚಿದಂಬರ್ ಜೋಶಿ, ಸಹ ಕಾರ್ಯದರ್ಶಿ ರಂಗನಾಥ್ ರಾವ್ ಮತ್ತಿತರರು ಪಾಲ್ಗೊಂಡಿದ್ದರು. ಸಂಸದ ಜಿಎಸ್ ಬಸವರಾಜ್ ರವರು ಶಂಕರ ಮಠಕ್ಕೆ ಆಗಮಿಸಿ ಮಠದಲ್ಲಿ ನಡೆಯುತ್ತಿದ್ದ ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮ ಭಗತ್ ಸಿಂಗ್ ಅವರ ಜನ್ಮದಿನ ಅಂಗವಾಗಿ ಭಗತ್ ಸಿಂಗ್ ಬ್ರಿಗೇಡ್ ಸಂಘ ವತಿಯಿಂದ ಗಿಡ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದಲ್ಲಿ ಭಗತ್ ಸಿಂಗ್ ಅವರ ಜನ್ಮದಿನ ಅಂಗವಾಗಿ ಭಗತ್ ಸಿಂಗ್ ಬ್ರಿಗೇಡ್ ಸಂಘದ ವತಿಯಿಂದ ಗಿಡ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಗಿಡ ನೀಡುವ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು, ಮುಖಂಡರುಗಳನ್ನು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಅನ್ಸರ್ ಖಾನ್ ಮತ್ತು ಮುಖಂಡರಾದ ಕೃಷ್ಣಮೂರ್ತಿ ಮಾತನಾಡಿ, ಊರಿನ ಸುತ್ತಮುತ್ತಲು ಗಿಡಗಳನ್ನು ನೆಟ್ಟು ಕಾಪಾಡಿದರೆ ಉತ್ತಮ ಗಾಳಿ ನೆರಳಿನ ಜೊತೆಗೆ ನೋಡಲು ಸಹ ಸೌಂದರ್ಯವಾಗಿರುತ್ತದೆ. ಪರಿಸರ ಸಮತೋಲನ ಕಾಪಾಡುವುದು ಅಗತ್ಯವಾಗಿದೆ. ಪರಿಸರ ಸಮತೋಲನ ತಪ್ಪಿರುವುದೇ ಪ್ರಕೃತಿಯ ವಿಕೋಪಗಳಿಗೆ ಕಾರಣವಾಗಿದೆ. ಒಂದೆಡೆ ಅತಿವೃಷ್ಟಿಯಾದರೆ ಮತ್ತೊಂದೆಡೆ ಬರಗಾಲದಿಂದ ಜನರು ತತ್ತರಿಸುತ್ತಿದ್ದಾರೆ ಎಂದರು. ಮುರುಗಮಲೆ ಬೆಟ್ಟದಲ್ಲಿ ನಾವು ಭಗತ್ ಸಿಂಗ್ ಬ್ರಿಗೇಡ್ ಕಡೆಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಮುರುಗಮಲೆ ಗ್ರಾಮ ಪಂಚಾಯತಿಯವರಿಗೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತದೆ. ನಮ್ಮ ಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ, ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನನ್ನ ಫ್ಯಾಮಿಲಿ ಮತ್ತೆ ನಾನು ನನ್ನ ತಂದೆ ನನ್ನ ತಾಯಿ ಇಷ್ಟು ಮಾತ್ರನೇ ಈ ಒಂದು ಸಮಾಜದಲ್ಲಿ ಆಗ್ಬಿಟ್ಟಿದೆ. ಇವಾಗ ನಮ್ಮ ಬದಲಾವಣೆ ಏನು ಅಂತಂದ್ರೆ, ಇವತ್ತು ನಾವು ನಮ್ಮ ಕೆಲಸದಲ್ಲಿ ಇರ್ತಕ್ಕಂಥವ್ರು ನಮಗೆ ಈ ಒಂದು ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು, ನಮ್ಮ ಭಗತ್ ಸಿಂಗ್ ಬ್ರಿಗೇಡ್ನ ಭಗತ್ ಸಿಂಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಗಿಡವನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಸಹಕಾರ ಮಾಡಿದಂಥ ಎಲ್ಲರಿಗೂ, ನಮ್ಮ ಭಾರತ ದೇಶದಲ್ಲಿ ನಾವು ಪ್ರಪಂಚದಲ್ಲಿ ಹೇಳಬೇಕಂದ್ರೆ ಯೂತ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಯಾವ್ದನ್ನ ಜಾಸ್ತಿ ಯೂತ್ ಇರತಕ್ಕಂಥ ಯಾವ್ದನ್ನ ದೇಶ ಇದ್ರೆ ಅದನ್ನ ನನ್ನ ಭಾರತ ದೇಶ. 40 ವರ್ಷದ ಕೆಳಗಡೆ ಇರ್ತಕ್ಕಂಥವ್ರು 70% ನನ್ನ ಭಾರತ ದೇಶದಲ್ಲಿದ್ದಾರೆ. 70% ನನ್ನ ಭಾರತ ದೇಶದಲ್ಲಿದ್ದು ಪರಿಸರ ನೋಡಿದ್ರೆ ಇಷ್ಟು ಕ್ಷೀಣಿಸ್ತಾ ಹೋಗ್ತಿದೆ. ಬೇರೆ ದೇಶ ಕಂಪೇರ್ ಮಾಡಿದ್ರೆ ನಮ್ಮ ಪರಿಸರ ಜಾಸ್ತಿ ಕೆಳಗಡೆ ಇದೆ. ಈ ಒಂದು ಪರಿಸರ ಜಾಗೃತಿಯನ್ನು ನಮ್ಮ ಭಗತ್ ಸಿಂಗ್ ಬ್ರಿಗೇಡ್ ಕಡೆಯಿಂದ ನಾವು ಜನಕ್ಕೆ ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮುನಿರಾಜ, ವೆಂಕಟೇಶ, ರಾಜಣ್ಣ, ರಾಜು, ಫಯಾಜ್ ಸೇರಿದಂತೆ ಇನ್ನಿತರ ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ಆಯುಧ ಪೂಜೆ ಅದ್ದೂರಿಯಿಂದ ಆಚರಿಸಲಾಯಿತು. ದಸರಾ ಪ್ರಯುಕ್ತ ಆಯುಧ ಪೂಜಾ ಕಾರ್ಯಕ್ರಮವು ತುಮಕೂರಿನಲ್ಲಿ ಅದ್ದೂರಿಯಿಂದ ನಡೆಯಿತು. ಆಯುಧ ಪೂಜಾ ಕಾರ್ಯವು ಸೋಮವಾರ ಬಂದಿದ್ದರಿಂದ ಸರ್ಕಾರಿ ಕಚೇರಿಗಳಲ್ಲಿ ಶನಿವಾರ ಸಂಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸೋಮವಾರದಂದು ಪೊಲೀಸ್ ಠಾಣೆಗಳಲ್ಲಿ ರೈಫಲ್ಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ಇಟ್ಟು ಪೂಜಿಸಲಾಯಿತು. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲಾ ಠಾಣೆಗಳಲ್ಲೂ ಸಿಬ್ಬಂದಿಗಳು ಪಾಲ್ಗೊಂಡು ಆಯುಧ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಪೂಜಾ ಕಾರ್ಯಕ್ರಮಗಳಿಗಾಗಿ ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ, ಹೆಚ್ಚುವರಿ ಎಸ್ಪಿ
ಉದೇಶ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಠಾಣೆಗೆ ತೆರಳಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ಠಾಣೆಗಳಲ್ಲೂ ಪೊಲೀಸ್ ಅಧಿಕಾರಿಗಳನ್ನು ಸ್ವಾಗತಿಸಿ ಸಿಹಿ ಬಾಕ್ಸ್ ಹಾಗೂ ಹಣ್ಣುಗಳನ್ನು ನೀಡಿ ಗೌರವಿಸಲಾಯಿತು. ಇದಲ್ಲದೆ ಖಾಸಗಿ ಬಸ್, ಸಾರಿಗೆ ಬಸ್ಗಳು, ಆಟೋ ಸೇರಿದಂತೆ ವಿವಿಧ ವಾಹನಗಳನ್ನು ಹೂವಿನಿಂದ ಅಲಂಕರಿಸಲಾಯಿತು. ಜನನಿಬಿಡ ಪ್ರದೇಶಗಳ ಅಂಗಡಿ ಮುಂಗಟ್ಟುಗಳನ್ನು ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸುವ ದೃಶ್ಯಗಳು ಸಾಮಾನ್ಯವಾಗಿತ್ತು. ಮಹಾನಗರ ಪಾಲಿಕೆ ಸೇರಿದಂತೆ ವಿವಿಧೆಡೆ ಆಯುಧ ಪೂಜಾ ಕಾರ್ಯಕ್ರಮವು ಅದ್ದೂರಿಯಿಂದ ನೆರವೇರಿಸಲಾಯಿತು. ತುಮಕೂರು ಮಹಾನಗರ ಪಾಲಿಕೆಗೆ ಸೇರಿದ ಜೆಸಿಬಿ, ಟಿಪ್ಪರ್, ಲಾರಿಗಳು, ಟ್ರ್ಯಾಕ್ಟರ್, ಕಾರು, ಜೀಪ್ಗಳಿಗೆ ಪೂಜೆ ಸಲ್ಲಿಸಲಾಯಿತು. ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ರವರು ಪಾಲಿಕೆ ಸಿಬ್ಬಂದಿಯೊಂದಿಗೆ ಸೇರಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿ ವಿಶ್ವನಾಥ ಹಾಗೂ ಕಂದಾಯ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಲೆಕ್ಕಾಧಿಕಾರಿಗಳು ಭಾನುವಾರದಂದು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ನಿರ್ವಹಿಸಿದರು. ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ್ ಹಾಗೂ ಕಂದಾಯ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾನುವಾರ ಸರ್ಕಾರಿ ರಜಾ ದಿನದಂದು ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ್ ಮಾತನಾಡಿ, ತಾಲೂಕಿನ ಚುನಾವಣಾ ಆಯೋಗ ಕೈಗೊಂಡಿರುವ ಮತದಾರ ಪಟ್ಟಿ ಪರಿಷ್ಕರಣೆ ಅಭಿಯಾನದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಕುಟುಂಬ ಸದಸ್ಯರ ವಿವರಗಳನ್ನು ತಾವೇ ಪರಿಶೀಲಿಸಿ ಸರಿಪಡಿಸುವ ಅವಕಾಶವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಚುನಾವಣಾ ಆಯೋಗ ಇವಿಪಿ ತಂತ್ರಾಂಶ ಅಭಿವೃದ್ಧಿಪಡಿಸಿದೆ. ಈ ತಂತ್ರಾಂಶ ಬಳಸಿಕೊಂಡು ಯಾವುದೇ ವ್ಯಕ್ತಿ ತನ್ನ ಮೊಬೈಲ್ ಮೂಲಕ ತನ್ನ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಇರಬಹುದಾದ ವಿವರಗಳ ನ್ಯೂನತೆಗಳನ್ನು, ಸೂಕ್ತ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ಸ್ಥಳದಲ್ಲಿಯೇ ಸರಿಪಡಿಸಬಹುದು. ಭಾವಚಿತ್ರ, ಹೆಸರು, ವಿಳಾಸ, ಈ ಅಂಶಗಳ ಜೊತೆಗೆ ನೂತನ ಸೇರ್ಪಡೆಯನ್ನು ಮಾಡಬಹುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ಮೋಹನ್ ಕುಮಾರ್, ಗ್ರಾಮ ಲೆಕ್ಕಾಧಿಕಾರಿ ಚಂದ್ರಶೇಖರ್, ನೀಲಮ್ಮ, ಶಶಿಕಲಾ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ದಸರಾ ಸಮಿತಿ ವತಿಯಿಂದ ಸಾಮೂಹಿಕ ಶಮಿ ಪೂಜಾ ಉತ್ಸವ ನಡೆಯಲಿದೆ. ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಮಂಗಳವಾರದಂದು ದಸರಾ ಸಮಿತಿ ವತಿಯಿಂದ ಸಾಮೂಹಿಕ ಶಮಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಂಗಳವಾರ ಮಧ್ಯಾಹ್ನ 1 ಗಂಟೆ ವಿಜಯದಶಮಿ ಮೆರವಣಿಗೆಯು ಟೌನ್ ಹಾಲ್ ವೃತ್ತದಿಂದ ಆರಂಭಗೊಳ್ಳುತ್ತದೆ. ಸಾಂಸ್ಕೃತಿಕ ಕಲಾ ತಂಡಗಳು ಹಾಗೂ ದೇವರುಗಳ ವೈಭವ ಪೂರ್ಣ ಮೆರವಣಿಗೆ ನಡೆಯಲಿದೆ. ಸಿದ್ದಗಂಗಾ ಮಠದ ಅಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ಧ್ವಜಾ ಪೂಜೆ ನೆರವೇರಿಸುವವರು ಎಂದು ದಸರಾ ಸಮಿತಿಯ ಸಂಯೋಜಕ ಕೆಎನ್ ಗೋವಿಂದರಾವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೇಯರ್ ಲಲಿತಾ ರವೀಶ್, ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ, ಸಾಹಿತಿ ಡಾಕ್ಟರ್ ಬಿ ನಂಜುಂಡಸ್ವಾಮಿ, ಶಾಸಕ ಜ್ಯೋತಿ ಗಣೇಶ್, ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಂಜುನಾಥ್ ಮತ್ತಿತರರು ಪಾಲ್ಗೊಳ್ಳುವರು. ಸಂಜೆ 4:30ಕ್ಕೆ ತಹಶೀಲ್ದಾರ್ ಆರ್ ಯೋಗನಂದ್ ನೇತೃತ್ವದಲ್ಲಿ ಶಮಿ ಪೂಜೆ ನಡೆಯಲಿದೆ. ದಸರಾ ಸಮಿತಿ ಅಧ್ಯಕ್ಷ ಬಿ ಎಸ್ ಮಂಜುನಾಥ್ ಅಧ್ಯಕ್ಷತೆ ವಹಿಸುವರು. ಮೂವತ್ತು ವರ್ಷಕ್ಕೆ ವಿಜಯದಶಮಿ ಉತ್ಸವ ಆಚರಣೆ ಬಂದಿದೆ. 29 ವರ್ಷ ಆಯಿತು. ಇಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಬೇರೆ ಬೇರೆ ಸಮಾಜದ ಮುಖಂಡರುಗಳನ್ನು ಧಾರ್ಮಿಕ ನೇತೃತ್ವವನ್ನು ವಹಿಸಿ ಈ ವಿಜಯದಶಮಿ ಉತ್ಸವ ನಡ್ಕೊಂಡು ಬರ್ತಾ ಇದೆ. ಈ ವರ್ಷ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ವಿಜಯದಶಮಿ ಉತ್ಸವ ಧಾರ್ಮಿಕ ನೇತೃತ್ವವನ್ನು ವಹಿಸಿಕೊಂಡು ಅವರು ನಡೆಸಿಕೊಡುತ್ತಿದ್ದಾರೆ. ಮೊದಲನೇ ದಿನ 7 ಅಕ್ಟೋಬರ್ ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಜನಪದ ಗೀತೆಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಹೆಚ್ಚು ಕಮ್ಮಿ ಈಗಲೇ ನಮಗೆ 200 ಜನಕ್ಕಿಂತ ಹೆಚ್ಚು ಜನ ಸ್ಪರ್ಧೆಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅದೇ ರೀತಿ ಮಧ್ಯಾಹ್ನ 11 ಗಂಟೆಗೆ ನೃತ್ಯ ಸ್ಪರ್ಧೆ ಇದೆ. ನೃತ್ಯ ಸ್ಪರ್ಧೆ 3 ಭಾಗದಲ್ಲಿ ನಡೆದಿದೆ. ಒಂದು ಪ್ರೌಢಶಾಲಾ ವಿಭಾಗ, ಇನ್ನೊಂದು ಕಾಲೇಜು ವಿಭಾಗ, ಮೂರನೇದು ಸಾಮಾನ್ಯ ವಿಭಾಗ ಅಂದರೆ ಪ್ರೊಫೆಷನಲ್ಸ್. ಎಲ್ಲರಿಗೂ ಸಹ 20,000, 10,000 ಮತ್ತು 5,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ನಾವು ನೀಡ್ತಾ ಇದ್ದೀವಿ. ಖಾಸಗಿ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿಯೊಬ್ಬ ಮೃತಪಟ್ಟಿದ್ದಾನೆಂದು ರೋಗಿಯ ಸಂಬಂಧಿಕರು ಆರೋಪಿಸಿದ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಖಾಸಗಿ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿಯೊಬ್ಬ ಬಲಿಯಾಗಿದ್ದಾನೆ ಎಂದು ರೋಗಿಯ ಸಂಬಂಧಿಕರು ಆರೋಪಿಸಿದ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಟೀ ಸ್ಟಾಲ್ನ ಮಾಲೀಕ ಪ್ರಕಾಶ್ ಮೃತಪಟ್ಟ ವ್ಯಕ್ತಿ.
ಈತ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿದ್ದರು. ಭಾನುವಾರ ಬೆಳಗ್ಗೆ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ವಾಸು ಕ್ಲಿನಿಕ್ಗೆ ಪರೀಕ್ಷಿಸಲು ತೆರಳಿದ್ದಾನೆ. ಸ್ವಲ್ಪ ಸಮಯದ ಬಳಿಕ ಕ್ಲಿನಿಕ್ನಿಂದ ಅವರ ಪತ್ನಿ ಪದ್ಮಾವತಿಗೆ ತುರ್ತಾಗಿ ಬರುವಂತೆ ಕರೆ ಮಾಡಿದರು ಎಂದು ಅವರ ಪತ್ನಿ ತಿಳಿಸಿದರು. ನಿಮ್ಮ ಪತಿ ಸ್ಥಿತಿ ಚಿಂತಾಜನಕವಾಗಿದೆ, ಅವರನ್ನು ಕೂಡಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ಅಥವಾ ಬೆಂಗಳೂರಿಗೆ ಕರೆದೊಯ್ಯುವಂತೆ ತಿಳಿಸಿದ್ದಾರೆ. ಆದರೆ ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುವ ಮುನ್ನವೇ ಪ್ರಕಾಶ್ ಮೃತಪಟ್ಟಿದ್ದಾರೆ. ನಾವಪ್ಪ ಬೆಳಕ್ಕೆ ಶುಗರ್ ಕೈಕಾಲೆಲ್ಲ ನೋವು ಅಂತ ಶುಗರ್ ಟೆಸ್ಟ್ ಮಾಡೋಕ್ಕೆ ಹಾಸ್ಪಿಟ್ಲ್ಗೆ ಹೋದ್ರು. ಆದರೆ ಅವ್ರು ಹಾಸ್ಪಿಟ್ಲ್ಗೆ ಹೋಗಿ ಮತ್ತೆ ಚೆಕ್ ಮಾಡಿಸ್ಕೊಂಬಂದ್ರು ಊಟಕ್ಕೆ ಮುಂಚೆನೆ. ಮತ್ತೆ ಬಂದು ಊಟ ತಿಂದ್ಬಿಟ್ಟು ಮತ್ತೆ ಹೋದರು, ಇಡ್ಲಿ ತಿಂದರು ಹೋಟ್ಲಂದು ತಂದು. ಮತ್ತೆ ಹೋಗಿ ಮತ್ತೆ ಚೆಕ್ ಮಾಡಿಸಿದ್ರು. ಚೆಕ್ ಮಾಡಿಸಿ ಮತ್ತೆ ಅವ್ರಿನ್ನ ರಿಪೋರ್ಟ್ ಕೊಟ್ಟಿಲ್ಲ, ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಹಸು ಹಾಸ್ಪಿಟಲ್, ಹಸು ಹಾಸ್ಪಿಟ್ಲ್ಗೆ ಹೋಗಿ ಮತ್ತೆ ಅವರು ಹೊಸ ಡಾಕ್ಟ್ರ್ ಅಂತ ಯಾರೋ ಇದ್ದಿದ್ದು. ಮತ್ತೆ ವಾಸು ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ರಿಪೋರ್ಟು ಬರಲಿಲ್ಲ, ಬಂದಮೇಲೆ ಬರ್ತೀನಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕಟ್ ಮಾಡಾಕಿದ್ರು. ಮತ್ತು ಅವರು ಏನೋ ಇದು ಇಂಜೆಕ್ಷನ್ ಏನೋ ಬರ್ಕೊಟ್ರಂತೆ ಆಚೆ. ಅದಕ್ಕೆ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ರಿಯಾಕ್ಷನ್ ಆಗಿ ಬಾಡಿ ಎಲ್ಲ ಶೇಕ್ ಆಗಿ ಅಲ್ಲೇ ಡೆಡ್ ಆಗೋಗಿದ್ದಾನೆ, ಸತ್ತೋದ್ರು. ಅದಕ್ಕೆ ಅವರು ಏನು ಮಾಡಿದ್ದಾರೆ, ಯಾರ ಕೈಯೆಲ್ಲ ಇನ್ಫಾರ್ಮೇಷನ್ ಕಳಿಸಿದ್ದಾರೆ ಹೇಳಿ, ಈ ಥರ ಅವ್ರಿಗೆ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಗ್ಲುಕೋಸ್ ಎಲ್ಲ ಹಾಕಿದ್ರಂತೆ. ಎಮರ್ಜೆನ್ಸಿ ಅಲ್ಲೇ ಸತ್ತೋಗಿದ್ದಾರೆ. ಅವ್ರು ಸುಮ್ಮನೆ ನಮಗೆ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಬೆಂಗ್ಳೂರಿಗೆ ಕರ್ಕೊಂಡೋಗಿ ಅಂತ ವ್ಯಾನ್ಗೆ ಹಸಿದ್ದಾರೆ, ಚಿಕ್ಕ ವ್ಯಾನ್ಗೆ. ಬೆಂಗ್ಳೂರಿಗೆ ಹೋಗ್ತಾ ಬರಬೇಕಾದ್ರೆ ಬೆಂಗ್ಳೂರು ರೋಡಲ್ಲಿ ಅವರು ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದ್ರು. ನಮ್ಮ ಮನೆ ಇಂಥ ಹತ್ರ ಅಂದರೆ ನಿಮ್ಮ ಗಂಡ ಸತ್ತೋಗಿದ್ದಾನೆ ಅಂತ ಮನೆ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ನನ್ನ ಪತಿ ಆರೋಗ್ಯವಾಗಿದ್ದು ಮಧುಮೇಹ ಪರೀಕ್ಷೆಗಾಗಿ ತೆರಳಿದ್ದಾಗ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮೃತನ ಸಂಬಂಧಿಕರು ಕ್ಲಿನಿಕ್ ಬಳಿ ಬಂದು ಪ್ರತಿಭಟನೆ ನಡೆಸಿ ಪೊಲೀಸರು ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ ಮಾಡಿದರು. ಘಟನೆ ಕುರಿತು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ನೆರೆ ಹಾವಳಿ ಸಂತ್ರಸ್ತರಿಗೆ ಪರಿಹಾರ ಹಣ ಬಿಡುಗಡೆಗೊಳಿಸದ ರಾಜ್ಯ ಕೇಂದ್ರದ ಮೂವರು ಸಚಿವರು ಸಂಸದರ ವಿರುದ್ಧ ರಾಜ್ಯ ರೈತ ಸಂಘ ಅಧ್ಯಕ್ಷ ನಾಗೇಂದ್ರ ವಾಗ್ದಾಳಿ ನಡೆಸಿದರು. ಮಲೆನಾಡು ಪ್ರದೇಶದಲ್ಲಿ ಮಳೆ ಪ್ರವಾಹವಾಗಿ ರೈತರ ಮನೆ ಭೂಮಿ ಕಳೆದುಕೊಂಡು ಅನಾಥರಾಗಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಇಲ್ಲವೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಪ್ರಧಾನಿ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ವಿಷಯ ವ್ಯಕ್ತಪಡಿಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದವರು, 2 ತಿಂಗಳ ಹಿಂದೆ ಉತ್ತರ ಕರ್ನಾಟಕ ಭೀಕರ ಮಳೆ ಮತ್ತು ಪ್ರವಾಹದಿಂದ ದುರಂತ ಸಂಭವಿಸಿದೆ. ಅಲ್ಲಿನ ಜನರು ಸಮಸ್ಯೆ ಬಗೆಹರಿಸಲು ಪ್ರಧಾನಿ ನರೇಂದ್ರ ಮೋದಿ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದರೆಂದು ಆರೋಪಿಸಿದರು. 1 ಲಕ್ಷ ಕೋಟಿಯಷ್ಟು ಬೆಲೆ ಬಾಳುವ ಭೂಮಿ ಮನೆ ಕಳೆದುಕೊಂಡು ರೈತರು ಬೀದಿ ಪಾಲಾಗಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ 10 ಅಕ್ಟೋಬರ್ ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಯಿತು. ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಮತ್ತು ಪರಿಹಾರಕ್ಕೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೇವಲ 1.200 ಕೋಟಿ ರೂಗಳನ್ನು ನೀಡಿದೆ. ಈ ಹಣದಿಂದ ನೆರೆ ಸಂತ್ರಸ್ತರ ಬದುಕು ಕಟ್ಟಿಕೊಳ್ಳಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು, ಉತ್ತರ ಕರ್ನಾಟಕ ಹಾಗೂ ಬಯಲುಸೀಮೆ ಜಿಲ್ಲೆಯ ರೈತರು ಹಲವಾರು ಸಮಸ್ಯೆಗಳಿಂದ ಪರಿಹಾರ ರೂಪಿಸುವಂತೆ ಒತ್ತಾಯಿಸಿದರು. ಬ್ಯಾಂಕಿನಲ್ಲಿ ಶೇಖರಿಸಿ ಕೂಡಿಟ್ಟ 1.46 ಲಕ್ಷ ಕೋಟಿ ಬಜೆಟ್ನ ಮೀಸಲಿಟ್ಟ ತೆರಿಗೆ ಹಣವನ್ನ ಕೇಂದ್ರ ಬಿಜೆಪಿ ಸರ್ಕಾರ ಡ್ರಾ ಮಾಡಿ ಖಾಸಗಿ ಕಂಪನಿಗಳಿಗೆ ಕೊಟ್ಟಿದೆ. ದೇಶಕ್ಕೆ ಅನ್ನ ಬಟ್ಟೆ ಒದಗಿಸುವ ರೈತರನ್ನು ನಿರ್ಲಕ್ಷಿಸದೆ ರೈತರ 1 ಲಕ್ಷ ರು ಸಾಲಮನ್ನಾ ಮಾಡುವುದಾಗಿ ಘೋಷಿಸಿದ ಮುಖ್ಯಮಂತ್ರಿ ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಈ ಬಗ್ಗೆ ಏಕೆ ಪ್ರಸ್ತಾಪಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು. ರಾಜ್ಯದ 26 ಬೇಡಿಕೆಗಳನ್ನು ರೈತರು ಬೇಡಿಕೆಗಳನ್ನು ಇಟ್ಟುಕೊಂಡು ಬೆಂಗಳೂರಿಗೆ 10ನೇ ತಾರೀಕು ಬರುವ ಶುಕ್ರವಾರ 11 ಗಂಟೆಗೆ ನಮ್ಮ ಬೆಂಗಳೂರಿನ ಕೇಂದ್ರ ಕಚೇರಿ ನಮ್ಮ ರೈಲು ನಿಲ್ದಾಣದಿಂದ ನಾವು ಹೊರಡುವಂಥ ತಯಾರಿ ರಾಜ್ಯ ಸಮಿತಿ ತೀರ್ಮಾನ ಆಗೈತೆ. ಆ ತೀರ್ಮಾನದಂತೆ ಜಿಲ್ಲೆಯಲ್ಲೂ ಕೂಡ ಇವತ್ತು ನಾವು ಎಲ್ಲ ತಾಲೂಕುಗಳಲ್ಲೂ ಕೂಡ ರೈತರನ್ನು ಜಾಗೃತಿ ಮೂಡಿಸಿ ಆ ರೈತರ ಹಳ್ಳಿ ಇಂದನೂ ಕೂಡ ರೈತನ ಜೊತೆ ನಾವು ಕೂಡ ಇನ್ನೊಬ್ಬ ರೈತ ಇರ್ತೇವೆ ಅನ್ನೋ ಒಂದು ವಾಕ್ಯದೊಂದಿಗೆ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿ ಹೆಚ್ಚಿನ ಮುತುವರ್ಜಿ ವಹಿಸಿ ಬರ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೂ ಮತ್ತು ವಿಶೇಷವಾಗಿ ತಾವು ಮಧ್ಯಮದವರು ಕೂಡ ಇಂದಿನಿಂದ ಮನೆ ಮನೆಗಳಲ್ಲಿ ಇಡಲಾದ ಬೊಂಬೆಗಳು ಎಲ್ಲರ ಗಮನ ಸೆಳೆಯುತ್ತವೆ.
ದಸರಾ ಹಬ್ಬ ಬಂದರೆ ಸಾಕು, ಮನೆ ಮನೆಗಳಲ್ಲಿ ಬೊಂಬೆಗಳನ್ನು ಇಟ್ಟು ಪ್ರದರ್ಶಿಸುವ ಜೊತೆಗೆ 9 ದಿನಗಳ ಕಾಲವೂ ಪೂಜೆ ನೆರವೇರಿಸಿ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಲಾಗುತ್ತದೆ. ಮನೆಗಳಲ್ಲಿ ಬೊಂಬೆ ಇಡುವ ಪದ್ಧತಿ ತಾತನ ಕಾಲದಿಂದಲೂ ಬಂದಿದ್ದು, ಈ ಸಂಪ್ರದಾಯವನ್ನು ಹಿಂದಿನ ಪೀಳಿಗೆಯು ಮುಂದುವರಿಸಿಕೊಂಡು ಬಂದಿದೆ. ಕೆಲವರು ದಸರಾ ಹಬ್ಬದ ಆರಂಭದಲ್ಲೇ ಬೊಂಬೆಗಳನ್ನು ವೈವಿಧ್ಯ ರೀತಿಯಲ್ಲಿ ಅಲಂಕರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಸರಸ್ವತಿ ಹಬ್ಬದ ದಿನದಂದು ಬೊಂಬೆಗಳನ್ನು ಇಟ್ಟು ಪೂಜೆ ಸಲ್ಲಿಸಿ ಮನೆಗಳಲ್ಲಿ ಮುತ್ತೈದೆಯರನ್ನು ಕರೆಸಿ ಅವರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸುವುದು ಸಂಪ್ರದಾಯವಾಗಿದೆ. ಕೆಲ ಮನೆಗಳಲ್ಲಿ ಚಂದನದ ಗಂಡು ಹೆಣ್ಣು ಬೊಂಬೆ, ರಾಮ ಸೀತೆ ಲಕ್ಷ್ಮಣ, ವೆಂಕಟೇಶ್ವರ, ಈಶ್ವರ, ಗೋವುಗಳ ಬೊಂಬೆಗಳು, ವಿವಿಧ ಪ್ರಾಣಿಗಳ ಬೊಂಬೆಗಳು, ಮದುವೆ ದೃಶ್ಯ, ಹೀಗೆ ವಿವಿಧ ಮಾದರಿಗಳಲ್ಲಿ ಬೊಂಬೆಗಳನ್ನು ಇಟ್ಟು ವಿದ್ಯುತ್ ದೀಪ ಅಲಂಕಾರದೊಂದಿಗೆ ಎಲ್ಲರ ಗಮನ ಸೆಳೆಯುತ್ತದೆ. ದಸರಾ ಹಬ್ಬದ ಬೊಂಬೆಗಳ ಪ್ರದರ್ಶನವು ವೈಶಿಷ್ಟ್ಯ ಹಾಗೂ ವಿಶೇಷವಾಗಿರುತ್ತದೆ. ಜನರ ನಿರೀಕ್ಷೆಯಂತೆ ಕೇಂದ್ರ ರಾಜ್ಯ ಸರ್ಕಾರಗಳು ನೆರೆ ಪೀಡಿತ ಪ್ರದೇಶಗಳ ಪರಿಹಾರ ಕಾರ್ಯ ಕೈಗೊಂಡಿವೆ ಎಂದು ಸಂಸದ ಜಿಎಸ್ ಬಸವರಾಜ್ ಹೇಳಿದರು. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡು ಸೇರಿ ರಾಜ್ಯದ ನೆರೆ ಪೀಡಿತ ಪ್ರದೇಶಗಳ ಜನರ ನಿರೀಕ್ಷೆಯಂತೆ ಪರಿಹಾರ ಕಾರ್ಯಗಳನ್ನು ಕೈಗೊಂಡಿವೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯದ ಕೇಂದ್ರ ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸಂಸದ ಜಿಎಸ್ ಬಸವರಾಜ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕಾತಿ ನಂತರ ಆಯಾ ಜಿಲ್ಲೆಗಳಲ್ಲಿ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ಮಾಡಿದ್ದು, ಇದಕ್ಕೆ ಸಹಕರಿಸಿದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಭಿನಂದನಾ ಅರ್ಹರು ಎಂದರು. ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ಕೇವಲ 1 ತಾಲೂಕಿಗೆ ಹಾನಿಯಾದ ಜಿಲ್ಲೆ ಸೇರಿದಂತೆ ಎಲ್ಲ ನೆರೆ ಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿ ಖುದ್ದಾಗಿ ನೆರೆ ಹಾನಿ ಪರಿಶೀಲಿಸಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ನೆರೆ ಪೀಡಿತ ಜಿಲ್ಲೆಗಳಲ್ಲಿ ಹಾನಿಗೀಡಾದ ಮನೆಗಳ ನಿರ್ಮಾಣಕ್ಕೆ ನಿಗದಿಯಾದ ಹಣವೇ ಬಿಡುಗಡೆ ಆಗದ ನಿರ್ದೇಶನಗಳಿವೆ. ಆದರೆ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಸಂಪೂರ್ಣ ಹಾನಿಗೀಡಾದ ಮನೆಗಳ ಮರು ನಿರ್ಮಾಣಕ್ಕೆ 5 ಲಕ್ಷ ರೂ ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳು ಸಂತ್ರಸ್ತರ ನೆರವಿಗೆ ತಕ್ಷಣ 10,000 ರೂ ಬಿಡುಗಡೆ ಮಾಡಿದ್ದಾರೆ. ಮನೆ ಕಳೆದುಕೊಂಡವರು ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ನಿರಾಶ್ರಿತರ ಕೇಂದ್ರದಲ್ಲಿ ಇರುವಂತಾಗದೆ ಬಾಡಿಗೆ ಮನೆಯಲ್ಲಿ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಸ್ಪಷ್ಟ ಸೂಚನೆ ನೀಡಲಾಗಿದ್ದು, ಪ್ರತಿ ತಿಂಗಳು ತಲಾ 5,000 ರೂ ಬಾಡಿಗೆ ಹಣ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲದಂತೆ ನೇರವಾಗಿ ಸಂತ್ರಸ್ತರ ಬ್ಯಾಂಕ್ ಖಾತೆಗೆ ಆರ್‌ಟಿಜಿಎಸ್ ಮೂಲಕ 1 ಲಕ್ಷ ರೂಗಳನ್ನು ವರ್ಗಾವಣೆ ಮಾಡಲಾಗಿದೆ. ಈ ರೀತಿ 4 ಲಕ್ಷ ಸಂತ್ರಸ್ತರಿಗೆ 100 ಕೋಟಿ ರೂಗಳನ್ನು ನೇರವಾಗಿ ಅವರವರ ಖಾತೆಗಳಿಗೆ ಕಳುಹಿಸಲಾಗಿದ್ದು ಇದು ರಾಜ್ಯದಲ್ಲಿ ಮೊದಲ ಬಾರಿಗೆ ಸಾಧ್ಯವಾಗಿದೆ ಎಂದರು. ಇದಲ್ಲದೆ ಮೊದಲ ಬಾರಿಗೆ ಹಾನಿಗೀಡಾದ ಸಂಪೂರ್ಣ ಕೃಷಿ ಜಮೀನಿಗೆ ಪರ್ಯಾಯವಾಗಿ ಎಲ್ಲ ಜಮೀನಿನ ಜಾಗವನ್ನು ಬೇರೆಡೆ ಒದಗಿಸಲು ಮುಖ್ಯಮಂತ್ರಿಗಳು ಆದೇಶಿಸಿದ್ದಾರೆ. ಇದಕ್ಕಾಗಿ 350 ಎಕರೆ ಜಾಗವನ್ನು ಗುರುತಿಸಲಾಗಿದೆ ಎಂದರು. ಸುಮಾರು 350 ಪಾರ್ಲಿಮೆಂಟ್ ಮೆಂಬರ್ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಇವತ್ತು ಹಾವಳಿಯಾಗಿದೆ. ನಾವು ಬೆಂಗಳೂರು ಕೋಲಾರದವರು ತುಂಬ ತೊಂದರೆ ಇದೆ, ಮಳೆ ಬಂದಿದೆಯಾ, ಜನ ಜಾನುವಾರು ಬರಕ್ಕಾಗಿದೆ, ಆದ್ರೂ ಕೂಡ ನಾವು ತೊಂದರೆಗೆ ಇದ್ದೀವಿ, ಬರವೇನೆ. ಆದ್ರಿಂದ ಲೇಟ್ ಆಗೋದ್ರಿಂದ ದಡ ಹಾಕಿದ್ರು ಕೂಡ ಜನ ಜಾನುವಾರು ಮೇವು ಬರ್ತಕ್ಕಂಥ ಅದಕ್ಕೆ ಲೇಟ್ ಆಗೋದನ್ನು ಮಾಡ್ಕೊಂಡು ಕುಡಿಯೋ ನೀರು ವ್ಯವಸ್ಥೆಗಳನ್ನು ಮಾಡಬೇಕು. ಆದರೆ ಪಾರ್ಲಿಮೆಂಟ್ ಸದಸ್ಯರ ರೋಲ್ ಏನಿರ್ತಕ್ಕಂಥದ್ದು, ನೀವು ನಾವು ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಹೋಗಿ ಒಂದ್ಸಾರಿ ಭೇಟಿಯಾಗಿದೆ ಸಾಧ್ಯವಾಗದೆ ಇರ್ತಕ್ಕಂಥದ್ದು. ಕಾರಣ ಇಲ್ಲಿ ಆಗ್ತಕ್ಕಂಥ ಅಧಿಕಾರಿಗಳನ್ನು ನೋಡಿ ಅವರ ಬಂದಿದ್ದೆ ಹೋಗ್ತಾರೆ, ಓದಿಯವರಿಗೆಲ್ಲ ಲೆಟ್ರು ಬರ್ತಿದ್ದೀವಿ ಕೂಟ ಕೊಡಬೇಕು ಅಂತ. ಕಾನೂನು ಅಡ್ಡ ಬರ್ತೀವಿ, ಐ ಎ ಎಸ್ ಆಫೀಸರ್ಗು ಇಂತಿಂಥದ್ದು ಇಂತಿಂತ ಮಾಡಬೇಕು ಅಂತ, ಎನ್ ಡಿ ಆರ್ ಫಂಡ್ ಯಾವ ಥರ ರಿಲೀಸ್ ಮಾಡಬೇಕು ಅಂತ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಇರ್ತಕ್ಕಂಥ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನಾಹುತ ನಾವು ಎತ್ತಿಡಿತಕ್ಕಂಥ ಕೆಲಸ ಮಾಡಿದ್ರೆ ನಾವು ಅವಿವೇಕರ. ನಾವು ಮಾಡ್ತಕ್ಕಂಥ ಕೆಲಸನ ಪಾರ್ಲಿಮೆಂಟಲ್ಲಿ ಮಾಡ್ತೀವಿ ಅನ್ನೋ ಸಾಧ್ಯ ಮತ್ತು ನಮ್ಮ ರಾಜ್ಯಕ್ಕೆ ಒಂದೇ ದಿನಕ್ಕಿದೆಲ್ಲ ಸರಿ ಹೋಗಲಿಲ್ಲ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕುಂದರನಹಳ್ಳಿ ರಮೇಶ್, ನಟರಾಜು, ಬೆಟ್ಟಸ್ವಾಮಿ, ನೆರಳಪುರ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್